ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಮುದಾಯದ ಪ್ರತಿಭಾವಿಯ ವಿದ್ಯಾರ್ಥಿಗಳು ಸಹ ಹೌದು. ಇವರನ್ನು ಮತ್ತೊಮ್ಮೆ ಕ್ರಾಸ್ ಮಾಡಿ ದೈನಿಕ ಕ್ರಾಸ್ ಮಾಡುವ ಮೂಲಕ ಪ್ರೋತ್ಸಾಹ ಮಾಡಿ ಎಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದ ಹಾಗೂ ಕೋಲಾರ ಜಿಲ್ಲೆಯ ಆರೋಗ್ಯ ಈ ಸಂಯುಕ್ತ ಆಶ್ರಯದಲ್ಲಿ 170ನೇ ಬ್ರಹ್ಮಶ್ರೀ ನಾರಾಯಣ ಸ್ವಾಮಿ ಜಯಂತಿಯನ್ನ ಇವತ್ತು ಸಡಗರ ಸಂಭ್ರಮದಿಂದ ಇಡೀ ರಾಜ್ಯಾದ್ಯಂತ ದೇಶ ವಿದೇಶಗಳಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ 170ನೇ ಬ್ರಹ್ಮಶ್ರೀ ನಾರಾಯಣ ಸ್ವಾಮಿಗಳ ಶುಭಾಶಯಗಳನ್ನು ಹೇಳ್ತಾ ನಾರಾಯಣ ಸ್ವಾಮಿಗಳು ಆ ಕಾಲಘಟ್ಟದಲ್ಲಿ ಹೇಗಿದ್ರು ಅನ್ನೋದು ಮುಖ್ಯ ಅಲ್ಲ. ಈ 21ನೇ ಶತಮಾನದ ಈ ಕಾಲಘಟ್ಟದಲ್ಲಿ ನಾರಾಯಣ ಗುರುಗಳು ನಮ್ಮ ಕಣ್ಣು ಮುಂದೆ ಹೇಗೆ ಕಾಣ್ತಾ ಇದ್ದಾರೆ? ನಾರಾಯಣ ಗುರುಗಳು 1854, 1856, 1859 ಈ ಕಾಲಘಟ್ಟವನ್ನು ಹೇಳ್ತಾ ಹೋಗ್ತದೆ. 1854 ಅಂತ ಬಂದಾಗ ಈ 2024ಕ್ಕೆ 170ನೇ ಒಂದು ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದರು. ನಾರಾಯಣ ಗುರುಗಳು 1928 ತೀರ್ಕೊಂಡು ಖಂಡಿತ ತೀರ್ಕೊಂಡಿದ್ದ ನಾರಾಯಣ ಗುರುಗಳು ಇವತ್ತು ನಮ್ಮ ಕಣ್ಣು ಮುಂದೆ ಜೀವಂತವಾಗಿದ್ದಾರೆ. ಅದಕ್ಕೆ ಇದೊಂದು ರೂಪಕತೆಯ ನಮಗೆ ನಿದರ್ಶನ ಅಂತ ನಾನು ಭಾವಿಸುತ್ತೆ. ಯಾರ ಹೃದಯದಲ್ಲಿ ಯಾವ ಗುರುಗಳು ನಾರಾಯಣ ಗುರುಗಳು ಇದ್ದಾರೆ ಅಂದ್ರೆ ಯಾವ ಗುರುಗಳ ತತ್ವಗಳನ್ನ ಸಿದ್ಧಾಂತಗಳನ್ನ ಮೌಲ್ಯಗಳನ್ನ ಅಳವಡಿಸಿಕೊಂಡಿರ್ತಾರೆ ಆ ಹೃದಯದಲ್ಲಿ ನಾರಾಯಣ ಗುರುಗಳು ನಾರಾಯಣ ಗುರುಗಳು ಅವರ ಹುಟ್ಟು ಅವರ ಬಾಲ್ಯ ಅವರ ವಿದ್ಯಾಭ್ಯಾಸ ಅವರ ವೈಭಾವಿಕ ಜೀವನ ಅವರ ಸತ್ಯದ ಶೋಧನೆ ಅವರ ಅರವಿಪುರಂ ಅವರ ಧುಮುಕಿದಂತಹ ನದಿ ತಂದಂತಹ ಲಿಂಗ ದೇವಸ್ಥಾನವನ್ನ ಮಾಡಿದ್ದು ಇವೆಲ್ಲವನ್ನೂ ಕೂಡ ವಿವರವಾಗಿ ಹೇಳ್ತಾ ಹೋದ್ರೆ ಬಹುಶಃ ಸಂಜೆ 5-6 ಗಂಟೆಗಳು ಆಗಬಹುದು. ಆದರೂ ಕೂಡ ಅದನ್ನ ನನ್ನ ತೋರಸಕ್ಕೆಯಲ್ಲಿ ಬಳಸಿ ಅದನ್ನ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾರಾಯಣ ಗುರುಗಳು ಕೇರಳದ ತಿರುವನಂತಪುರದ ಚಂಬಳತಿ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ತಂದೆ ಅಶಾಂ ತಾಯಿ ಕುಟ್ಟಿಯಮ್ಮ ದಂಪತಿಗಳ 4ನೇ ಮಗನಾಗಿ ಜನಿಸುತ್ತಾರೆ. 3 ಹೆಣ್ಣುಮಕ್ಕಳು 4 ಹೆಣ್ಣು ನಾರಾಯಣ ಗುರು ಹುಟ್ಟಿದ ಸಂದರ್ಭದಲ್ಲಿ ಪ್ರೀತಿಯಿಂದ ತನ್ನ ಮಗನಿಗೆ ನಾರಾಯಣ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಆ ನಂತರ ಪ್ರೀತಿಯಿಂದ ಅವನನ್ನ ನಾನು ಅಂತ ಹೇಳಿ ಕರೀತಾರೆ. ಪುಟ್ಟ ಬಾಲಕ ನಾನು ಆ ಪ್ರಕೃತಿ ಸೌಂದರ್ಯದ ಮಡಿಲಿನಲ್ಲಿ ಚಟ್ಟನ್ನು ಆಡ್ತಾ ಗೆಳೆಯರ ಜೊತೆ ಕರಿತ ಅಠಮಾರಿತನದಿಂದ ತನ್ನ ಸಾಕ್ಷತನದಿಂದ ಮೊಂಡು ಕ್ಷಣದಿಂದ ಅವನು ತನ್ನ ಆ ಹೆಜ್ಜೆಗಳನ್ನ ಆಗಿರ್ತಾ ಹೋಗುತ್ತಾನೆ. ಆ ಚಿಕ್ಕ ವಯಸ್ಸಿನಲ್ಲಿ ಆ ಜ್ಞಾನಿ ಅಂತಕ್ಕಂತಹ ಒಂದು ಸಂಪತ್ತು ಅವರ ಕುಟುಂಬದಲ್ಲಿ ಮನೆ ಮಾಡಿಕೊಂಡಿತ್ತು ಅಂತ ನನಗೆ ಅನಿಸ್ತದೆ. ಆತ ಜಾಸ್ತಿ ಓದಲಿಲ್ಲ, 7ನೇ ತರಗತಿಯವರೆಗೆ ಓದಿ ತನ್ನ ವಿದ್ಯಾಭ್ಯಾಸವನ್ನು ಮಾಡಿಸಿಕೊಳ್ಳುತ್ತಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾರೆ. ಆದರೆ ನಾರಾಯಣ ಗುರುಗಳು ಕಲಿತಿದ್ದು ಪಂಡಿತರಲ್ಲಿ ಪಂಡಿತನಾಗಿ, ವೈದ್ಯರಲ್ಲಿ ವೈದ್ಯನಾಗಿ, ಯೋಗಿಯಲ್ಲಿ ಯೋಗಿಯ, ಸಂತನಲ್ಲಿ ಸಂತನಾಗಿ, ದಾರ್ಶನಿಕರಲ್ಲಿ ದಾರ್ಶನಿಕನಾಗಿ ಇವತ್ತು ಇಡೀ ಜಗತ್ತಿಗೆ ಒಂದು ಬೆಳಕನ್ನು ಕೊಟ್ಟಂತಹ ವಿಶ್ವ ಮಾನವ ಪುಣ್ಯಕ್ಷೇತನ ಬ್ರಹ್ಮಶ್ರೀ ನಾರಾಯಣ ಗುರು.
ನಾನು ಯಾಕೆ ನಾರಾಯಣ ಗುರುಗಳನ್ನ ದಾರ್ಶನಿಕರ ವಿಚಾರಧಾರೆಗಳನ್ನ ಸಾಲು ಸಾಲಾಗಿ ನಾನು ಹೋಗ್ತಾ ಹೋದಾಗ ನನ್ನ ಕಣ್ಣ ಮುಂದೆ ನನ್ನ ಅನುಭವದ ದೇವರಾಗಿ ನನ್ನ ಕಣ್ಣಿಗೆ ಕಾಣುವುದು ನಾರಾಯಣ ಗುರು, ನನ್ನ ನಾರಾಯಣ ಗುರು, ನನ್ನ ಉಸಿರೇ ನಾರಾಯಣ ಗುರು. ನನ್ನ ಆಸೆ ನನ್ನ ಕನಸು ಇಷ್ಟೇ ಇರೋದೋ ನನ್ನ ಪ್ರಾಣ ಪಕ್ಷಿ ಆಗಿಬಿಡ್ತು ಬೇಕಾದ್ರೆ ನನ್ನ ಬಾಯಲ್ಲಿ ನಾರಾಯಣ ಗುರು ದೇವ ಅಂತ ಹೇಳಿ ನಾನು ತಿಳ್ಕೊಂಡ್ರೆ ನನ್ನ ಬದುಕು ಸಾರ್ಥಕ. ಇವತ್ತು ನಾನು ಕಡೂರು ತಾಲೂಕಿನಿಂದ ಇವತ್ತು ಕೋಲಾರ ಜಿಲ್ಲೆಯ ಈ ಒಂದು ಕ್ಷೇತ್ರದಲ್ಲಿ ಬಂದು ನಾರಾಯಣ ಗುರುಗಳ ಬಗ್ಗೆ ನಾನು ಮಾತಾಡ್ತೀನಿ ಅಂದ್ರೆ ನಾರಾಯಣ ಗುರುಗಳ ಬಗ್ಗೆ ಮಾತಾಡೋದಷ್ಟೇ ಅಲ್ಲ, ನಾನು ನುಡಿದಂತೆ ನಡೆಯಬೇಕು, ನಾನು ನಡೆದಂತೆ ನಡೆಯಬೇಕು, ಅದು ನನ್ನ ಬದುಕಿನ ಸಾರ್ಥಕತೆ. ನಾರಾಯಣ ಗುರುಗಳು ಇದ್ದಂತ ಕಾಲಘಟ್ಟದಲ್ಲಿ 170 ವರ್ಷಗಳ ಹಿಂದೆ ಕೇರಳದಲ್ಲಿ ಮೇಲುವರ್ಗದ ಜನ ಕಳವರ್ಗದವರನ್ನ ಯಾವ ರೀತಿ ಶೋಷಣೆ ಮಾಡ್ತಿದ್ರು ಅಂತ ಅದನ್ನ ಊಹಿಸಲು ಅಸಗಳ. ಕೆಳವರ್ಗದ ಜನ, ನಿಮ್ಮ ವರ್ಗದ ಜನ, ಶೋಷಿತ ವರ್ಗದ ಜನ, ಮುಗಿಸಿಕೊಳ್ಳಲಾದ ಜನ, ಶೋಷಿತ ಜನ ಅಂತ ನಾವೇನ್ ಕರೀತೀವೋ ಒಂದು ದೇವಸ್ಥಾನಕ್ಕೆ ಪ್ರವೇಶವನ್ನು ಮಾಡಿರಲಿಲ್ಲ. ಮೇಲುವರ್ಗದ ಜನರ ಮುಂದೆ ಗಾವದ ಗಾವಲನ್ನು ನಿಂತು ಹೋಗ್ಬೇಕಾಗಿತ್ತು. ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಳಿಬಿಟ್ರೆ ಎಂತ ಕಲ್ಲನೆಯ ಕಟಕನ ಹೃದಯವನ್ನು ಕೂಡ ಕರೆದು ಹೋಗುತ್ತದೆ. ಹೆಣ್ಣು ಮಕ್ಕಳು ಎದುರು ಬಂದ್ರೆ ತಮ್ಮ ವಕ್ಷ ಸ್ಥಳದಲ್ಲಿರುವ ಮೇಲಿರುವ ವಸ್ತ್ರವನ್ನು ತೆಗೆದು ಹೋಗಬೇಕಾಗಿ. ಇವಾಗ ಅದೇ ಹೆಣ್ಣು ಮಕ್ಕಳು ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ದಾರೆ ನಿಮ್ಮ ಬ್ರಹ್ಮಶ್ರೀ ನಾರಾಯಣ. ಇದು ಸತ್ಯ. ಅದನ್ನ ತಾಳಲಾರದ ಒಬ್ಬ ಹೆಣ್ಣು ಮಗಳು ತನ್ನ ಸ್ತನ ಭಯವನ್ನೇ ಕಟ್ಟಿ ಮಾಡಿರ್ತಕ್ಕಂಥದನ್ನ ನೆನೆಸ್ಕೊಂಡ್ರೆ ಇದು ಈ ಕೆಳವರ್ಗದವರಿಗೆ ಬೇಕಾಗಿದ್ದ. ಕೆಳವರ್ಗದವರು ಏನು ಮಾಡ್ತಾ ಇದ್ರು? ಇವರು ಮನುಷ್ಯರಲ್ಲ, ಇವರ ಶರೀರದಲ್ಲಿ ಇರತಕ್ಕಂಥ ರಕ್ತ ಕೆಂಪು ರಕ್ತ ಅಲ್ವ? ಅದಕ್ಕೆ ನಾರಾಯಣ ಗುರುಗಳು ಹೇಳಿದ್ದು ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು. ಯಾವುದು ಜಾತಿ? ಮಾನವ ಧರ್ಮ. ಯಾವುದು ಧರ್ಮ? ಮಾನವ ಧರ್ಮ. ಯಾವುದು ದೇವರು? ನಿನ್ನ ಮನಸ್ಸಿನಲ್ಲಿ ಅಂತರಂಗದಲ್ಲಿ ನಿಷ್ಕಲ್ಮಿಸುವಂತಹ ಆ ಮನಸ್ಸಲ್ಲಿ ಇಟ್ಕೊಂಡಿದ್ದಿರಲ್ಲ ಅವನೇ ದೇವರು. ದೇವರು ಎಲ್ಲಿದ್ದಾನೆ ಅಂದ್ರೆ ನಿನ್ನೊಳಗೆ ಇದ್ದಾನೆ. ನಾರಾಯಣ ಗುರುಗಳು ರಕ್ತ ಕ್ರಾಂತಿ ಮಾಡಲಿಲ್ಲ, ಅವರು ಮೌನ ಕ್ರಾಂತಿಯ ಮೂಲಕ ಸಮಾಜದಲ್ಲಿರ್ತಕ್ಕಂತಹ ಕೆಳವರ್ಗದವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತಹ ಒಬ್ಬ ದಾರ್ಶನಿಕ. ಯಾಕೆ ಹೇಳ್ತೀನಿ ಅಂದ್ರೆ ನಾರಾಯಣ ಗುರುಗಳು ಇದನ್ನೆಲ್ಲವನ್ನು ಉಂಟಾಟವನ್ನು ಆಡತಕ್ಕಂತಹ ಸಂದರ್ಭದಲ್ಲಿ ತಾಯಿಯಾದವರು ತಂದೆಯಾದವರು ಇವನಿಗೆ ಒಂದು ಮದುವೆ ಮಾಡಿಬಿಟ್ರೆ ಇವನು ಸರಿದಾಗಿ ಬರ್ತಾನೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ನಾರಾಯಣ ಗುರುಗಳು ಬಲ್ಲದ ಮನಸ್ಸಿನಿಂದ ಬಹಳ ತಡ ಮಾಡಿ ಕೊನೆಗೆ ಮದುವೆಯನ್ನು ಮಾಡ್ಕೊಳ್ತಾರೆ. ಮದುವೆ ಮಾಡಿ ನೆಟ್ಟಗೆಲ್ಲ ಒಂದು ವಾರ ಕಳೆಯಲಿಲ್ಲ. ತನ್ನ ಮಡದಿಯನ್ನು ಹತ್ತಿರಕ್ಕೆ ಕರೆದು ನಾನು ಜನ್ಮ ಸಾಯುವುದೇ ಬೇರೆ ಇದ್ದ, ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಎಂಥ ಮಾತು ಅಂದ್ರೆ ಸುಖದ ಲೌಕಿಕ ಭೋಗಭಾಗ್ಯಗಳನ್ನ, ಏನ್ ಮಾತು, ಸುಖದ ಲೌಕಿಕ ಭೋಗಭಾಗ್ಯಗಳನ್ನೆಲ್ಲ ಹೆಕ್ಕರಿಸಿ ಹೆಂಡತಿಯನ್ನ ಮನೆ ಮಠವನ್ನೆಲ್ಲ ಬಿಟ್ಟು ಭಾಗದಲ್ಲಿ ಮಳ್ಳು ಕೊಲ್ಲುಗಳನ್ನು ತೆಗೆದುಕೊಂಡು ಬೌದ್ಧ ಅರಣ್ಯದಲ್ಲಿ ನಡೆಕೊಂಡು ಗುಯ್ಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾರೆ. ಜ್ಞಾನೋದಯವಾಗ್ತದೆ. ಮತ್ತೆ ಮೊದಲಿ ಕೇರಳಕ್ಕೆ ಬರ್ತಾರೆ. ಕೇರಳ ದುಸ್ಥಿತಿಯನ್ನ ಕಂಡು ಅಲ್ಲಿ ನದಿ ಒಳಗೆ ಒಂದು ನದಿ ಅದು ತುಂಬಾ ಚೆನ್ನಾಗಿದೆ ಅಲ್ಲಿ ನರೆಯುವಂತಲೇ ನೋಡ್ತಾರೆ. ಆ ನದಿ ಒಳಗೆ ತುಂಬುತ್ತಾರೆ. ಆ ನದಿಯಲ್ಲಿ ತುಂಬಿಕೆ ಒಂದು ಕಲ್ಲನ್ನ ಲಿಂಗವನ್ನು ತಂದು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಆಗ ಮೇಲುವರ್ಗದ ಜನ ಸಹಿಸಲಾರದೆ ಒಬ್ಬ ಕೆಳವರ್ಗದ ಒಂದು ಈಶ್ವರ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಬರ್ತಿದೆಯಲ್ಲ, ನಿನಗೆ ಈ ಹೊರದನ್ನು ಕಟ್ಟವಲ್ಲ. ಆಗ ಮಧುಮುಖದಲ್ಲಿ ನಾರಾಯಣ ಗುರು ಹೇಳ್ತಾರೆ, ಇದು ನಿಮ್ಮ ಲಿಂಗವಲ್ಲ, ಇದು ಕೆಳವರ್ಗದವರ ಏಳವ ಸೂತ್ರರ ಲಿಂಗ ಅಂದಾಗ ಅವರು ಮರು ಮಾತನಾಡದೆ ಎಲ್ಲರೂ ತೆರೆದಗಿಸಿಕೊಂಡು ಹೋಗ್ತಾರೆ ಮೇಲುವರ್ಗದ ಜನ. ಕೊನೆಗೆ ಅನೇಕ ದೇವಾಲಯಗಳ ನಿರ್ಮಾಣ ಮಾಡ್ತಾರೆ. ದೇವಾಲಯಗಳ ನಿರ್ಮಾಣವನ್ನು ಮಾಡಿಬಿಟ್ಟು ಆ ದೇವಾಲಯಗಳನ್ನೇ ಅಧ್ಯಯನ ಕೇಂದ್ರಗಳನ್ನಾಗಿ ಮಾಡಲಿಕ್ಕೆ ಹೋಗ್ತಾರೆ.
ಒಂದು ಮಾತನ್ನು ನೆನಪಿಟ್ಕೋಬೇಕು ಬಂದಿರತಕ್ಕಂತಹ ಶಿಕ್ಷಕರೇ, ಬಂಧುಗಳೇ, ನಾರಾಯಣ ಗುರುಗಳು ಮೊಟ್ಟ ಮೊದಲಿಗೆ ಆದ್ಯತೆಯನ್ನು ಕೊಟ್ಟಿದ್ದು ಶಿಕ್ಷಣದಿಂದ ಸ್ವತಂತ್ರರಾಗಿ, ಸಂಘಟನೆಯಿಂದ ಪವಿತ್ರರಾಗಿ, ಇವತ್ತು ಶಿಕ್ಷಣದಿಂದ ಇಡೀ ನಾಡಿನ ಮೂಲೆ ಮೂಲೆಯ ಹಳ್ಳಿ ಹಳ್ಳಿಗಳಲ್ಲಿ ಮಕ್ಕಳು ವಿದ್ಯಾವಂತರಾಗ್ತಾ ಇದ್ದಾರೆ ಅಂದ್ರೆ ಇದು ನಾರಾಯಣ ಗುರುಗಳ ಪ್ರಭಾವ ಅಂತ ನನಗೆ ಅನಿಸ್ತಾ ಇದೆ. ಇವತ್ತಿನ ಕಾಲಘಟ್ಟ ನಮ್ಮ ಕೈಲಾದಂತದ್ದನ್ನು ನಾವು ಈ ಸಮಾಜಕ್ಕೆ ಏನಾದ್ರು ಕೊಡೋಣ ಅಂತಕ್ಕಂಥ ಆಲೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ನಾನು ಹೇಳ್ತಕ್ಕಂಥದ್ದು, ನಾರಾಯಣ ಗುರುಗಳು ಹೇಳಿದ್ದು ಶಿಕ್ಷಣದಿಂದ ಸ್ವತಂತ್ರರಾಗಿ. ಕೈ ಮುಗಿದು ಕೇಳ್ಕೊಳ್ತೀನಿ ಬಂಧುಗಳೇ, ನಿಮ್ಮ ಮಕ್ಕಳಿಗೆ ಒಂದು ಹೊತ್ತಿನ ಅನ್ನಕ್ಕೆ ಕಡಿಮೆ ಆದರೂ ತಿಂತಿಲ್ಲ, ಶಿಕ್ಷಣಕ್ಕೆ ಮಾತ್ರ ಕಡಿಮೆ ಮಾಡಿ. ನಿಮ್ಮ ಮಕ್ಕಳನ್ನ ಆಸ್ತಿ ಮಾಡಿ, ನಿಮ್ಮ ಮಕ್ಕಳನ್ನೇ ಆಸ್ತಿ ಮಾಡಿ. ಆ ಮಕ್ಕಳಿಗೆ ಆ ಅಂಗಡಿ, ಈ ಅಂಗಡಿಗಳು, ಆ ಜಮೀನು, ಅಡಿಗೆ ತೋಟ, ಇವ್ಯಾವೂ ಬೇಡ, ಯಾವೂ ಮುಂದೆ ಬರಲ್ಲ. ನೀವು ನಿಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥ ಶಿಕ್ಷಣ ಇದೆಯಲ್ಲ, ಅವರು ಸ್ವತಂತ್ರವಾಗಿ ಬರುತ್ತಾರೆ, ಸ್ವತಂತ್ರವಾಗಿ ನಮ್ಮ ಬದುಕನ್ನು ಕಲಿತಾ ಹೋಗ್ತಾರೆ. ಹಾಗಾಗಿ ನಾನು ನಾರಾಯಣ ಗುರುಗಳು ಹೇಳ್ತಕ್ಕಂಥ ಮಾತನ್ನ ಶಿಕ್ಷಣಕ್ಕೆ ನಾನು ನಿಂತಿರುತ್ತೆ. ಅವರು ಮಾತು ಹೇಳ್ತಾರೆ, ಜಾತಿ ಯಾವುದಾದರೆ, ಯಾವುದಾದರೆ ಜಾತಿ, ಜಾತಿ ಹೇಳಬೇಡ, ಜಾತಿ ಕೇಳಬೇಡ, ಮನುಷ್ಯ ಒಳ್ಳೆಯವನ ಗೊತ್ತಾಗ, ಯಾರನ್ನ ಟೀಕೆ ಟಿಪ್ಪಣಿ ಮಾಡಬೇಡ, ಯಾರನ್ನು ದ್ವೇಷ ಮಾಡಬೇಡ, ಮನುಷ್ಯ ಒಳ್ಳೆಯವನ ಗೊತ್ತಾಗ, ಹವ್ಯಾಸಗಳಿಂದ ದೂರ ಇರಲಿ, ಕೆಟ್ಟ ತಲುಪುಗಳನ್ನು ಮಾಡಬೇಡ್ರಿ, ದುಂದುವೆಚ್ಚಗಳನ್ನು ಮಾಡಬೇಡಿ, ಶವ ಸಂಸ್ಕಾರವನ್ನು ಮಾಡದಿದ್ರೆ ಶವ ಸಂಸ್ಕಾರವನ್ನು ಮಾಡಿ ಆ ಸಮಾಧಿಯ ಮಣ್ಣಿನ ಮೇಲೆ ಒಂದು ಬೇವಿನ ಗಿಡವನ್ನು ನೆಟ್ಟಿ, ಪ್ರಕೃತಿಯನ್ನು ನಾಶ ಮಾಡಬೇಡಿ, ಪ್ರಕೃತಿ ರಕ್ಷಣೆ ಮಾಡಿದ್ರೆ ಪ್ರಕೃತಿ ನಿಮ್ಮನ್ನ ಉಳಿಸುತ್ತೆ ಅಂತ ಹೇಳಿ ಇಷ್ಟೆಲ್ಲ ಮಾತುಕೊಂಡು ಹೇಳಿದಾಗ ಆ ಕಾಲಘಟ್ಟದಲ್ಲಿ ನಾರಾಯಣ ಗುರುಗಳನ್ನ ಇದ್ದಂತ ಸಂದರ್ಭದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇದೇನು ಇದು ಉಚ್ಚರ ಸಂತೆ ಅಂತ ಕರೀತಾರೆ. ಅಂತ ಉಚ್ಚರ ಸಂತೆಯನ್ನ ಇಡೀ ವಿಶ್ವದಲ್ಲಿ ಸಾಕ್ಷರತಾ ನಾಡನ್ನಾಗಿ ಮಾಡಿದಂತ ವಿನಾಯಿತಿ ನಮ್ಮ ನಾರಾಯಣ ಗುರುಗಳು. ಹಾಗಾಗಿ ಕೇರಳದಲ್ಲಿ ಕೇರಳದ ಬಸವಣ್ಣ ಅಂತಕ್ಕಂಥ ಮಾತನ್ನು ಕರೀತಾರೆ. ನಮ್ಮಲ್ಲಿ ಬಸವಣ್ಣ, ಬಸವಣ್ಣ ಕೇರಳದಲ್ಲಿ ಬಸವಣ್ಣ ನಮ್ಮ ನಾರಾಯಣ ಗುರುಗಳು. ಬಹುಶಃ ನಾರಾಯಣ ಗುರುಗಳ ಜಯಂತಿ ಮತ್ತು ಅವರ ಕಾಲವಾದ ದಿನದಂದು ಬಹಳ ಉಪಾದಂತ ಪೂಜೆಗಳನ್ನೆಲ್ಲ ಮಾಡ್ತಾ ಮಾಡ್ತಾರೆ. 1912 ಮಂಗಳೂರಿನ ಬುಗ್ರಮಠ ದೇವಸ್ಥಾನವನ್ನ ಉದ್ಘಾಟನೆ ಮಾಡಲಿಕ್ಕೆ ನಾರಾಯಣ ಗುರುಗಳು ಬರುವಂತ ಸಂದರ್ಭದಲ್ಲಿ ಬರುವಂತಹ ಜಗಳಕ್ಕೆ ಸುಮಾರು 40 ದೇವಾಲಯಗಳನ್ನ ಮಾಡ್ತಾರೆ. ಇವತ್ತು ನಿಮಗೆ ಗೊತ್ತೋ ಇಲ್ವೋ, ನಾರ್ತ್ ಅಮೆರಿಕಾದಲ್ಲಿ ದೊಡ್ಡ ಒಂದು ಸಂಘಟನೆ ನಾರಾಯಣ ಗುರುಗಳ ಒಂದು ದುಬೈನಲ್ಲಿದೆ, ಕುವೈತ್ನಲ್ಲಿದೆ, ಡೆಲ್ಲಿಯಲ್ಲಿದೆ, ಬಾಂಬೆಯಲ್ಲಿ 9 ಸಂಖ್ಯೆಗಳಿವೆ. ಬಾಂಬೆ ನಾನು ಹೋಗಿ ಬಂದೆ, ಬಾಂಬೆಯಲ್ಲಿ ಆ ನಿಯಂತ್ರಣಗಳು, ಆ ಶಿಕ್ಷಣ ಸಂಸ್ಥೆಗಳು, ಆ ಬಾಂಬೆಯಲ್ಲಿ ನೋಡಿಬಿಟ್ರೆ ನಾರಾಯಣ ಗುರು ವಿದ್ಯಾ ಸಂಸ್ಥೆ, ಎಲ್ಲಿ ಹೋದ್ರೆ ನಾರಾಯಣ ಗುರುಗಳ ಸಹಕಾರಿ ಸಂಘಗಳು, ಬ್ಯಾಂಕ್ಗಳು, ವಿದ್ಯಾರ್ಥಿ ಅವರಲ್ಲಿ ಬಂದ. ಆದರೆ ನಾನು ಅವರು ಮಾತಾಡಿದೆ, ಬಾಂಬೆಯಲ್ಲಿ ಯಾವ ಕಾರಣ ನಾರಾಯಣ ಗುರುಗಳನ್ನ ಒಂದು ಪಾಂಪಾನ್ ಮಧ್ಯದಲ್ಲಿ ಬದುಕಿಸುತ್ತಿಲ್ಲ, ಅದು ಒಬ್ಬರಿಗೆ ಸೀಮಿತವಾದದ್ದಲ್ಲ, ಕೆಳವರ್ಗದವರ ಪರವಾಗಿ ಧ್ವನಿಗೂಡಿಸಿದಂತಹ ಒಬ್ಬ ಡಾಕ್ಟರ್ ರವೀಂದ್ರನಾಥ ಠಾಕೂರ್ ಒಂದು ಮಾತು ಹೇಳ್ತಾರೆ, ಇಡೀ ಪ್ರಪಂಚವನ್ನು ನಾನು ಪರಿಮಟನೆ ಮಾಡಿದೆ, ಅನೇಕ ಸಾಧು ಸಂತರನ್ನು ಭೇಟಿ ಮಾಡಿದೆ, ಅನೇಕ ದಾರ್ಶನಿಕರನ್ನು ಭೇಟಿ ಮಾಡಿದೆ, ಆದರೆ ಇಂತಹ ನಾರಾಯಣ ಗುರುಗಳಂತ ದಾರ್ಶನಿಕರನ್ನ ನನ್ನ ಜೀವಮಾನದಲ್ಲಿ ನಾನು ಕಂಡಿಲ್ಲ. ಇವತ್ತು ನೋಡಿ, ಯಾರು ನಾರಾಯಣ ಗುರುಗಳ ಒಂದು ರೂಪಕದಲ್ಲಿ ನರ್ತನ ಮಾಡ್ತಾ ಇದ್ದಾರೆ. ಇವಾಗಲೂ ನಾರಾಯಣ ಗುರುಗಳು ಈ ದಿನ ಎಲ್ಲಿದ್ದಾರೆ ಅಂದ್ರೆ ಕೋಲಾರದ ಈ ಒಂದು ವೇದಿಕೆ